ಉಡುಪಿ ಕತೆ ಆಯ್ತು. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯಿಂದ ಸಂಕಷ್ಟ ತಪ್ಪತಾ ಇಲ್ಲ. ಹೊನ್ನಾವರದ ಗುಂಡಬಾಳ ನದಿ ಪ್ರವಾಹದ ಎಫೆಕ್ಟ್, ಚಿಕ್ಕನಗೋಡು ಕೆಳಗಿನ ಕೇರಿಯಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ. ಪ್ರಾಥಮಿಕ ಶಾಲೆಯಲ್ಲಿ 17 ಕುಟುಂಬಗಳ 42 ಮಂದಿಗೆ ಆಶ್ರಯವನ್ನು ಕೊಡಲಾಗಿದೆ. ಕಾಳಜಿ ಕೇಂದ್ರವನ್ನು ತೆರೆದಿದ್ದಾರೆ. ಎಲ್ಲೆಡೆ ನೀರು ಆವರಿಸಿದ್ರಿಂದ ಅವರನ್ನು ರಕ್ಷಿಸಿ ಕಾಳಜಿ ಕೇಂದ್ರಕ್ಕೆ ಕರೆತರಲಾಗಿದೆ. ಸಂತ್ರಸ್ತರಿಗೆ ಆಹಾರ, ಬಟ್ಟೆ, ಔಷಧಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಸಂತ್ರಸ್ತರು ಸುವರ್ಣ ನ್ಯೂಸ್ ಜೊತೆ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಪರಿಹಾರದ ಹೆಸರಲ್ಲಿ ಚಾಪೆ ಮಾತ್ರ ಕೊಡ್ತಾರೆ. ಒಂದು ದಿನ ಸಾಯೋದಿದ್ದೇ ಇದೆ. ಮುಂದಿನ ಬಾರಿ ನಾವು ಕಾಳಜಿ ಕೇಂದ್ರಕ್ಕೆ ಬರಲ್ಲ ಅಂತಿದ್ದಾರೆ. ಅಂದ್ರೆ ದೃಶ್ಯಗಳನ್ನು ನೋಡ್ತಾ ಇದೀವಿ, ಎಂತ ಪರಿಸ್ಥಿತಿ ಅನ್ನೋದನ್ನ. ಎಲ್ಲೆಡೆ ನೀರು ಆವರಿಸಿಬಿಟ್ಟಿದೆ. ಹಾಗಾಗಿ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸೋದು ಅಂತ ಹೇಳಿ ಕಾಳಜಿ ಕೇಂದ್ರಕ್ಕೆ ರವಾನಿಸಿದ್ದಾರೆ. ಆದ್ರೆ ಕಾಳಜಿ ಕೇಂದ್ರದಲ್ಲಿ ವ್ಯವಸ್ಥೆ ಇಲ್ಲ. ಹೀಗಾಗಿ ಮಳೆಯಿಂದ ನಮಗೆ ಸಂಕಷ್ಟ ತಪ್ತಾ ಇಲ್ಲ, ಮುಂದಿನ ಬಾರಿ ನಾವು ಕಾಳಜಿ ಕೇಂದ್ರಕ್ಕೂ ಬರಲ್ಲ, ಅಲ್ಲೇ ಇರ್ತೀವಿ ಅಂತಿದ್ದಾರೆ ಜನ. ಅಂತಹ ಪರಿಸ್ಥಿತಿ, ಸುಮಾರು 17 ಕುಟುಂಬಗಳ 42 ಮಂದಿಗೆ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಕೊಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಜನರು ಮನೆಗಳನ್ನು ಬಿಟ್ಟು ಕಾಳಜಿ ಕೇಂದ್ರಕ್ಕೆ ತೆರಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸೊ ಜಿಲ್ಲೆಯ ಕುಮಟಾ ಆಗಿರ್ಬೋದು, ಹೊನ್ನಾವರ ಆಗಿರ್ಬೋದು, ಅದು ಅಂಕೋಲ ಆಗಿರ್ಬೋದು, ಈಗಾಗಲೇ ಒಂದು ಕಾಳಜಿ ಕೇಂದ್ರಗಳನ್ನು ಕೂಡ ತೆರೆಯಲಾಗಿದೆ. ಸೊ ಈ ಕಾಳಜಿ ಕೇಂದ್ರಗಳಿಗೆ ಈಗ ಸಚಿವ ಮಂಕಳ ವೈದ್ಯರು ಭೇಟಿ ನೀಡಿ ಅಲ್ಲಿನ ಜನರ ಪರಿಸ್ಥಿತಿಗಳನ್ನು, ಅವರ ಗೋಳುಗಳನ್ನು ಈಗ ಕೇಳ್ತಾ ಇರುವಂಥದ್ದು. ಸೊ ನಮ್ಮ ಜೊತೆಗೆ ಸಚಿವರಿದ್ದಾರೆ, ಅವ್ರ ಜೊತೆ ನೇರವಾಗಿ ಮಾತಾಡುವ. ಸರ್, ಈಗ ಒಟ್ಟು ಎಷ್ಟು ಕಾಳಜಿ ಕೇಂದ್ರಗಳು ತೆರೆಯಲಾಗಿದೆ ಮತ್ತು ಜನರಿಗೆ ಯಾವ ರೀತಿಯಲ್ಲಿ ನೀವು ಪರಿಹಾರ ಒದಗಿಸಿದೆ ಸರ್? ಕಾಳಜಿ ಕೇಂದ್ರ ಈಗ ದಿನ ದಿನ ತೆರೆಯುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ನಿನ್ನೆ ಹೊನ್ನಾವರದಲ್ಲಿ 5 ಮಾಡಿದರು, ಈಗ ಮತ್ತೆ ಹೆಚ್ಚು ಕಡಿಮೆ ಮತ್ತೆ 4 ಮಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ನಿರಂತರವಾಗಿ ಮಳೆ ಬರ್ತಾಯಿದೆ. ಇದೇ ರೀತಿ ಆದರೆ ದಿನ ಏನು ಗಂಟೆ ಗಂಟೆಗೂ ಜಾಸ್ತಿ ಆಗುವಂಥ ಪರಿಸ್ಥಿತಿ ಇದೆ. ಸರಾವತಿ ಎಡ ಮತ್ತು ಬಲದಂಡೆಯಲ್ಲಿ ಭಾಳ ಕಷ್ಟದಲ್ಲಿದ್ದಾರೆ ಜನ. ಈಗಾಗಲೇ ನಾನು ಬಂದು ಪರಿಸ್ಥಿತಿ ನೋಡಿದೆ, ಇದು ಮತ್ತೆ ಪುನಃ ಆಗಬಾರ್ದು, ಅಲ್ಲಿ ಏನು ಮಾಡಿದರೆ ಸರಿಯಾಗ್ತದೆ ಅನ್ನುವಂಥದ್ದನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಅವರಿಗೆ ಏನು ಮನೆ ಬಿಟ್ಟು ಈಗ ಶಾಲೆಯಲ್ಲಿ ಬಂದು ಇಲ್ಲಿ ಕಾಳಜಿ ಕೇಂದ್ರ ಮಾಡಿ ಇಲ್ಲಿ ಅಡುಗೆ ಮಾಡಿಕೊಂಡು ಉಳಿಯುವಂಥ ಅವ್ರ ಪರಿಸ್ಥಿತಿ ನೋಡಿದಾಗ ತುಂಬ ಬೇಜಾರಾಯಿತು. ವಯಸ್ಸಾದವರೆಲ್ಲ ಭಾಳ ಬೇಜಾರು ಮಾಡ್ಕೊತಾಯಿದ್ರು. ಹಾಗಾಗಿ ನಾನು ಈಗಾಗಲೇ ಆದೇಶ ಮಾಡಿದ್ದೇನೆ, ಎಲ್ಲರಿಗೂ 30-40 ಸೈಟ್ ಕೊಡೋದು, ಒಂದು ಮನೆಯನ್ನು ಕೊಡೋದು. ಬರುವ ವರ್ಷ ಈ ಥರ ಆಗಬಾರ್ದು, ಇನ್ನು ಮುಂದೆ ಈ ಥರ ಆಗಬಾರ್ದು ಅನ್ನುವಂಥದ್ದು. ಮತ್ತು ಹೂಳು ತುಂಬಿದೆ ಅಂದೇಳಿ ಹೇಳ್ತಾ ಇದ್ದಾರೆ, ಅದು ಏನು ಮಾಡಿದರೆ ಸರಿ ಆಗ್ತದೆ ಅಂದೇಳಿ ಆ ಹೂಳು ತೆಗೆಯುವಂಥದ್ದು ಇರ್ಬೋದು. ಮತ್ತು ಇವರಿಗೆ, ಇವರು ಬಡವರು, ನಿಜವಾಗೂ ಬಡವರು, ಇವರಿಗೆ ಪೂರಕವಾಗಿ ಏನು ಬೇಕು ಅದೆಲ್ಲ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಸಾಮಾನ್ಯ ಜನಕ್ಕೆ ಬಡವರಿಗೆ ಏನು ಆಗಬೇಕು ಅದನ್ನು ನೀವು ರೆಡಿ ಮಾಡಿ, ನಾನು ನಿಮ್ಗೆ ಅವರಿಗೆ ಸಹಾಯ ಸಹಕಾರ ಮಾಡುವ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರ, ನಾವು ಸಾಮಾನ್ಯ ಜನರು ಬಡವರ ಪರವಾಗಿ ಇದ್ದೇವೆ. ಸರ್, ಈಗ ಒಂದು ಕಾಲದಲ್ಲಿ ಜನರು ಇಲ್ಲಿ ಜಿಲ್ಲೆಯಲ್ಲಿ ನೆಮ್ಮದಿಯಲ್ಲಿ ಈಗ ಇರ್ತಿದ್ರು, ಆದರೆ ಇತ್ತೀಚಿನ ಹಲವು ವರ್ಷಗಳಿಂದ ಏನಾಗ್ತಿದೆ ಅಂದರೆ ನೆರೆ ಕಾಟ ಆಗಿರ್ಬೋದು, ಗುಡ್ಡ ಕುಸಿತ ಆಗಿರ್ಬೋದು, ಪ್ರತಿ ವರ್ಷ ಇದೇ ಸಮಸ್ಯೆಯಿಂದ ಜನ ಬಳಲುತ್ತಿದ್ದಾರೆ. ಇದಕ್ಕೊಂದು ಏನು ಸರ್ ಮುಂದಿನ ದಿನಕ್ಕೆ ಶಾಶ್ವತ ಪರಿಹಾರ ಆಗ್ಬೋದು, ಅದಲ್ಲದೆ ಅಧಿಕಾರಿಗಳು ಬಂದರೆ ಅಥವಾ ಜನಪ್ರತಿನಿಧಿ ಬಂದರೆ ಒಂದು ಆಶ್ವಾಸನೆ ಬಿಟ್ಟು ಅದಕ್ಕೆ ಏನು ಪರಿಹಾರ ಸಿಗ್ತಾ ಇಲ್ಲ. ಈಗ ನಿಮ್ಮಿಂದ ಕೊನೆಗೆ ಅವರಿಗೆ ಏನು ಶಾಶ್ವತ ಪರಿಹಾರ ಸಿಗ್ಬೋದು ಸರ್? ನಾನು ಆಶ್ವಾಸನೆ ಕೊಡ್ತಾ ಇಲ್ಲ, ಆದೇಶ ಕೊಡ್ತಾ ಇದ್ದೇನೆ, ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ನಾನು ಇದಕ್ಕೇನು ಬೇಕು ಪೂರಕವಾಗಿ ಎಲ್ಲ ಕೂತ್ಕೊಂಡು ನಾವು ರೆಡಿ ಮಾಡಿಕೊಂಡೇ ಬಂದಿದ್ದೇವೆ. ಇವರಿಗೆ ಮನೆ ಕೊಡೋದು, ಜಾಗ ಕೊಡೋದು ಅಂದೇಳಿ. ಮತ್ತು ಈ ಗುಡ್ಡ ಕುಸಿತ ಇವತ್ತು ಒಂದು ಕಡೆ, ನಾಳೆ ಮತ್ತೊಂದು ಕಡೆ, ಇಲ್ಲೇ ಈಗ ಆಗಿದೆ. 1 ಕಿಲೋಮೀಟ್ರ್ ಈ ಕಡೆ ನಿನ್ನೆ ಕುಸಿದಿತ್ತು, ಇವತ್ತು ನೋಡಿದರೆ 1 ಕಿಲೋಮೀಟ್ರ್ ಆಚೆ, 1/2 ಕಿಲೋಮೀಟ್ರ್ ಆಚೆಗೆ ಮತ್ತೆ ಕುಸಿದಿದೆ. ಮನೆ ಕಳ್ಕೊಂಡವರಿಗೆ ಅಥವಾ ಬೇರೆ ಪ್ರದೇಶದಲ್ಲಿ ಜಾಗ ನೋಡುವ ಹೌದು, ಅದೇ ಮಾಡಬೇಕು. ಈಗ ಇವರಿಗೆ ಇಲ್ಲ ಅಂದರೆ, ಇವರಿಗೆ ಬೇರೆ ಕಡೆ ಮನೆ ಕೊಡಲಿಲ್ಲ ಅಂತಾದರೆ, ಇವರಿಗೆ ಇದು ಪ್ರತಿ ವರ್ಷ ಇದ್ದದ್ದೇ, ಇವ್ರಿಗೆ ಮಾಡಲೇಬೇಕು. ಅವರು ಹೇಳಿದ್ರು 22 ವರ್ಷದಿಂದ ಹೀಗೆ ನಾವು ಕಷ್ಟಪಡ್ತಾ ಇದ್ದೇವೆ, ಈಗಾದರೂ ಒಂದು ನಮಗೆ ಇದು ಮುಕ್ತಿ ಕೊಡಿ ಅಂತ ಭಾಳ ಬೇಜಾರದಲ್ಲಿ ಹೇಳಿದ್ರು. ಅಮ್ಮ ಹೇಳುವಾಗ ಭಾಳ ಬೇಜಾರಾಯ್ತು ನನಗೆ. ಹಾಗಾಗಿ ಅವರಿಗೆ ಇನ್ಮೇಲೆ ಈ ಪರಿಸ್ಥಿತಿ ಆಗದಿದ್ದಾಗೆ ನೋಡ್ಕೊಳ್ಳುವಂಥ ಕೆಲಸ ನಾನು ಮಾಡ್ತೀನಿ. ಸೊ ಇದು ಸಚಿವರ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮರಾಪರ್ಸನ್ ಗಿರೀಶ್ ನಾಯ್ಕ ಜೊತೆ ಪ್ರತಿರಾಜ್ ಗಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.